जिला पंचायत सीईओगू कूड़ा इवर लंच को इओ भैरप जिला पंचायत सीईओगे योजने अप्रूवल के हण को आडियोदली बे दूर कोट्टरू कूड़ा सीईओ क्रम कैगोंडिल्ल अदु साकष्टु अनुमान के एडे माड्कोट्टिदे हिरिय अधिकारी नडे दूर कोट्टु ओंदूवरे तिंगळादरू कूड़ा यावुदे क्रमवन्नु कैगोंडिल्ल अट्लीस्ट ओंदु सस्पेंशन अल्लिद्दु इलाका ओंदु तनिखेयन्नादरू माड्बेकागित्तु एनू इल्ल बट इल्ली इओ भैरप्प हेळ्तारे नानु सीईओगू दुड्डु कोड्तीनि अंत ಹಾಗಾಗಿ ಸಿಇಒ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಎಕ್ಸಿಕ್ಯೂಟಿವ್ ಆಫೀಸರ್ ಭೈರಪ್ಪ ಇಒ ಇವರು ಹೇಳ್ತಾ ಇರತಕ್ಕಂಥದ್ದು ನೋಡಪ್ಪ ನನಗೆ ಬರೋ ದುಡ್ಡಲ್ಲಿ ನಾನು ಸಿಇಒಗೂ ಕೊಡಬೇಕು ಎಷ್ಟು ಫಿಕ್ಸ್ ಮಾಡ್ತೀಯಾ ಹೇಳು ಒಂದು ಕೊಡು ಒಂದೂವರೆ ಕೊಡು ಎಲ್ಲ ಲಕ್ಷಗಳು ಸಾವಿರ ಅಲ್ಲ ಒಂದು ಲಕ್ಷ ಕೊಡು ಒಂದೂವರೆ ಲಕ್ಷ ಕೊಡು ಎರಡು ಲಕ್ಷ ಕೊಡು ಓಕೆ ಈ ಬಗ್ಗೆ ಮಾತನಾಡೋದಕ್ಕೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಗೋಪಾಲಯ್ಯನವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಇತ್ತೀಚೆಗಷ್ಟೇ ಉಸ್ತುವಾರಿಯನ್ನು ವಹಿಸಿಕೊಂಡಿರೋದು ಹಾಗಾಗಿ ಗೋಪಾಲಯ್ಯನವರೇ ನಮಸ್ಕಾರ ನಮಸ್ಕಾರ ನಮಗೊಂದು ವಿಚಾರ ಹೇಳಿಬಿಡ್ತೀನಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಇಒ ಭೈರಪ್ಪ ಅಂತ ಆಯ್ತಾ ಈ ಭೈರಪ್ಪನವರು ಪಿಡಿಒಗಳಿಗೆ ಯಾವುದೇ ಯೋಜನೆ ಮಂಜೂರಾತಿ ಬೇಕು ಅಂದ್ರು 30% ಕಮಿಷನ್ ಕೊಡಬೇಕಂತೆ ಅದು ವಿಡಿಯೋ ಇದೆ ನಮ್ಮ ಹತ್ರ ಆಡಿಯೋ ಇದೆ ಇವರು ದುಡ್ಡು ಕೇಳಿರೋದು ಎಲ್ಲ ಇದೆ ಆಮೇಲೆ ಅವರೇ ಆಡಿಯೋದಲ್ಲಿ ಹೇಳ್ತಾರೆ ನಾನು ನಾನೊಬ್ಬನೇ ಇಟ್ಕೊಳ್ಳಲ್ಲ ದುಡ್ಡು ಸಿಇಒಗೂ ಕೊಡಬೇಕಪ್ಪ ನಾನು ಅಂತ ಹೇಳ್ತಾರೆ ಆ ಸಿಇಒಗೂ ದುಡ್ಡು ಕೊಡ್ತಾರಂತೆ ಸಿಇಒಗೆ ಕಂಪ್ಲೇಂಟ್ ಕೊಟ್ಟರು ಇವರ ವಿರುದ್ಧ ಯಾವುದೇ ಕ್ರಮ ತಗೊಂಡಿಲ್ಲ ಇವೆಲ್ಲ ತಮ್ಮ ಗಮನಕ್ಕೆ ಬರಲಿ ಅಂತ ಮಾಹಿತಿ ಕೊಟ್ಟೆ ನಾನು ಇವತ್ತು ಉಸ್ತುವಾರಿ ಸಚಿವನಾದ್ಮೇಲೆ ನಾನು ಗಣರಾಜ್ಯ ಉತ್ಸವಕ್ಕೆ ಹೋಗಿದ್ದೆ ಇವತ್ತು ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳ ಸಭೆ ಇದೆ ಇವತ್ತು ಕರೆದಿದ್ದೀನಿ ಹೋಗ್ತಾ ಇದ್ದೀನಿ ಮಂಡ್ಯಾಗ ಹೋಗ್ತಾ ಇದ್ದೀನಿ ಅಲ್ಲಿ ಅದ್ ಏನ್ ದಾಖಲೆ ಇದೆ ದಯಮಾಡಿ ನನಗೆ ಕಳಿಸ್ಕೊಡಿ ಇದನ್ನ ನಾನು ತಕ್ಷಣ ಇದನ್ನ ಕ್ರಮ ತಗೊಳ್ಳೋದಕ್ಕೆ ನಮ್ಮ ರಿಪೋರ್ಟರ್ ನಿಮ್ಮನ್ನ ಮಂಡ್ಯದಲ್ಲೇ ಭೇಟಿ ಮಾಡ್ತಾರೆ ಸರ್ ಮಾಡಿ ಮಾಡಿ ಮಾಡ್ಲಿ ಸರ್ ಮಾಡಿ ನಿಮಗೆ ಎಲ್ಲಾ ಮಾಹಿತಿಯನ್ನ ಕೊಡ್ತಾರೆ ದಯವಿಟ್ಟು ಒಂದ್ಸರ್ತಿ ನೋಡಿ ಮೊದಲೇ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ 40% ಸರ್ಕಾರ ಅಂತ ಆರೋಪ ಮಾಡಿದ್ದಾರೆ ನನಗೆ ಮಾಹಿತಿ ಕೊಡಿ ನಾನು ಹೋಗ್ತಾ ಇದ್ದೀನಿ ಆ ರೀತಿ ನಡೆದಿರ್ತಕ್ಕಂತ ಸತ್ಯ ಆದ್ರೆ ತಕ್ಷಣ ನಾನು ಕ್ರಮ ವಹಿಸೋದಕ್ಕೆ ಸೂಚನೆ ಕೊಡ್ತೇನೆ ಆಡಿಯೋ ವಿಡಿಯೋ ಎಲ್ಲ ಇದೆ ಸರ್ ನಾನು ಕ್ರಮ ವಹಿಸೋದಕ್ಕೆ ಸೂಚನೆ ಕೊಡ್ತೇನೆ ತಮ್ಮ ವರದಿಗಾರನ ನನ್ನ ಭೇಟಿ ಮಾಡೋದಕ್ಕೆ ಹೇಳಿ ಅಲ್ಲಿ ಮಂಡ್ಯದಲ್ಲಿ ನಾನು ಹೋಗ್ತಾ ಇದ್ದೇನೆ ಈ ಮನೆ ಬಿಟ್ಟಿದ್ದೇನೆ ಹೋಗ್ತಾ ಇದ್ದೇನೆ ಮಂಡ್ಯಾಗಿದೆ ಇದನ್ನ ಮೊದಲನೇ ಸಭೆ ನಾನು ಒಂದು ಉಸ್ತುವಾರಿ ಸಚಿವನಾದ್ಮೇಲೆ ಅದನ್ನ ಅದನ್ನ ಅವರು ತಾವು ಹೇಳ್ತಿರ್ತಕ್ಕಂತ ಇದನ್ನ ವರದಿ ತರಿಸ್ಕೊಂಡು ತಕ್ಷಣ ಕ್ರಮ ತಗೊಳ್ಳೋಕ್ಕೆ ಸೂಚನೆ ಕೊಡ್ತೇನೆ ಮೀಟಿಂಗ್ ಎಷ್ಟು ಗಂಟೆಗೆ ಸರ್ ಮೀಟಿಂಗ್ 3 ಗಂಟೆಗೆ 3 ಗಂಟೆಗೆ ಇಟ್ಕೊಂಡಿದ್ದೀರಾ ಗಮನ ಗೋಪಾಲಯ್ಯನವರು ಹಾಸನ ವಿಚಾರ ಆಗಿದ್ರೆ ಮಾತಾಡ್ಬಿಟ್ಟಿರೋರು ಪಟ್ಟಂತ ಆದ್ರೆ ಅವರು ಮಂಡ್ಯವನ್ನ ಈಗ ಮೊನ್ನೆ ವಹಿಸಿಕೊಂಡಿರೋದು ಹಾಗಾಗಿ ಮಂಡ್ಯದ ಬಗ್ಗೆ ಅವರಿಗೆ ಹೆಚ್ಚು ಮಾಹಿತಿ ಇಲ್ಲ ಆದ್ರೂ ಕೂಡ ಮಾಹಿತಿ ಕೊಟ್ಟಿದೀವಿ ಶ್ರೀರಂಗಪಟ್ಟಣ ತಾಲೂಕಿನ ಇಒ ಭೈರಪ್ಪ ಅಂತ ಧನದಾಹಿ ನೇರವಾಗಿ ದುಡ್ಡನ್ನ ಕೇಳ್ತಾರೆ ಪ್ರತಿ ಪಿಡಿಒಗಳಿಗೂ ಟಾರ್ಚರ್ ಕೊಡ್ತಾರೆ 30% ಕೊಡಬೇಕು ಅದಕ್ಕೆ ಸಾಕ್ಷಿಯನ್ನ ಪಬ್ಲಿಕ್ ಟಿವಿ ಒದಗಿಸಿದೆ ಜನರಿಗೆ ಗೋಪಾಲಯ್ಯನವರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದೀವಿ ಅಷ್ಟೇ ಅಲ್ಲ ಇಲ್ಲಿ ಇಒ ಭೈರಪ್ಪ ಮಾತ್ರ ಅಲ್ಲ ಸಿಇಒನೂ ಪ್ರಶ್ನೆ ಮಾಡಬೇಕು ಯಾಕೆಂದ್ರೆ ಸಿಇಒಗೆ ದೂರ ಹೋಗಿ ಒಂದೂವರೆ ತಿಂಗಳಾಗಿದೆ ಒಂದೂವರೆ ತಿಂಗಳಾದರೂ ಇದುವರೆಗೆ ಭೈರಪ್ಪನವರ ವಿರುದ್ಧ ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಪ್ರಶ್ನೆ ಅಧಿಕಾರಿಗಳ ಸಭೆ ಇದೆ ಇವತ್ತು ಬಿಒ ಭೈರಪ್ಪ ವಿರುದ್ಧ ಕ್ರಮಕ್ಕೆ ಸೂಚನೆ ಕೊಡ್ತೀನಿ ಪಬ್ಲಿಕ್ ಟಿವಿಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಗೋಪಾಲಯ್ಯನವರು ಕೊಟ್ಟಂತಹ ಪ್ರತಿಕ್ರಿಯೆ ಇವತ್ತು ಅಧಿಕಾರಿಗಳ ಸಭೆ ಎಲ್ಲ ತಾಲೂಕಿಂದನೂ ಕೂಡ ಅಧಿಕಾರಿಗಳು ಬರ್ತಾರೆ ನನಗೆ ಮಾಹಿತಿ ಕೊಡಿ ನಾನು ಅದನ್ನು ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ ನೋಡೋಣ ಇವತ್ತು ಏನು ಕ್ರಮ ತಗೋತಾರೆ ಅಂತ ನನ್ನ ವಿಚಾರದಲ್ಲಿ ಭೈರಪ್ಪನವ್ರನ್ನ ಸಸ್ಪೆನ್ಷನಲ್ಲಿಟ್ಟು ಮೊದಲು ಇಲಾಖಾ ತನಿಖೆ ಮಾಡಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗಲಿ ಸಿಇಒನ ಪ್ರಶ್ನೆ ಮಾಡಿ ಆಮೇಲೆ ಕ್ರಮ ತಗೊಳ್ಳಿ ತಪ್ಪಾಗಿದ್ದರೆ ಖಂಡಿತ ಆಗಿದೆ ದಾಖಲೆ ನಮ್ಮ ಹತ್ರ ಇದೆ